ಎಲ್ಲ ಜನರಿಗೂ ನಮ್ಮೂರು, ಸರ್ಕಾರದ ಖಜಾನೆಗೆ ಕಾಮದೇನು? ಸಮಸ್ಯೆಗಳಿಗೆ ಕೊನೆ ಮೊನೆ ಇಲ್ಲ, ಜನರು ಗೋಳು ಮಾತ್ರ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಬೆಂಗಳೂರಲ್ಲಿ ಭಾರಿ ಮಳೆ ಬಂದರೂ ಕೂಡ ನೀರಿಲ್ಲ. ರಾಜಾಜಿನಗರ, ಶಿವನಗರದ ಜನಕ್ಕೆ ಮಾತ್ರ ಕಾವೇರಿ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಗಂಟೆಗಟ್ಟಲೆ ಕಾಯಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಿಕಾಸ್ ಬರಗಾಲ ಇತ್ತು ರಾಜ್ಯದಲ್ಲಿ, ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಈಗ ಸ್ವಲ್ಪ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಕಳೆದೊಂದು ವರ್ಷದಿಂದಲೂ ಕೂಡ ಕಾವೇರಿ ನೀರಿಗೋಸ್ಕರ ಪರದಾಟವನ್ನು ಮಾಡಲಾಗ್ತಾ ಇದೆಯಂತೆ. ಇಲ್ಲಿ ನೀರು ಪೂರೈಕೆಯಲ್ಲಿ ಜಲಮಂಡಳಿ ತಾರತಮ್ಯ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಜಲಮಂಡಳಿಯ ಅಧಿಕಾರಿಗಳ ವಿರುದ್ಧ ಶಿವನಗರ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದು ಕಡೆ ಅಧಿಕಾರಿಗಳ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಬೇಕು, ಯಾಕಂದರೆ ಕಾರ್ಪೊರೇಟರ್ಗಳು ಇಲ್ಲ, ಅವ್ರಿಗಾದರೂ ಹೇಳ್ಕೊಳ್ಳೋಣ ಸಮಸ್ಯೆನ ಅಂತ. ಬಿಕಾಸ್ ಈ ಸರ್ಕಾರಗಳು ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ. ಆರಾಮಾಗಿ ಇವ್ರು ಮಾತ್ರ, ಶಾಸಕರು ಮಾತ್ರ ಅಧಿಕಾರವನ್ನು ನಡೆಸ್ಕೊಂಡು ಆರಾಮಾಗಿರಬೇಕಲ್ಲ. ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥ ಇಂಟೆನ್ಷನ್ನ ಈ ಸರ್ಕಾರದ್ದು ಮತ್ತು ಶಾಸಕರದ್ದು ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತವೆ. ಎಸ್ಪೆಷಲಿ ಬಿಕಾಸ್ ಇಂಥ ಕೆಲಸಗಳು, ಇಂಥ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕಾರ್ಪೊರೇಟರ್ಗಳ ಹತ್ರನಾದರೂ ಸಮಸ್ಯೆಗಳನ್ನು ಹೇಳಿ ಬಗೆಹರಿಸ್ಕೊಳ್ತಾ ಇದ್ರು ಜನ, ಅದು ಕೂಡ ಆಗ್ತಾ ಇಲ್ಲ. ಎಲ್ಲವನ್ನು ಕೂಡ ಅಧಿಕಾರಿಗಳ ಹತ್ರನೇ ಹೇಳ್ಕೊಬೇಕು. ನಾವು ಶಿವನಗರದ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಸಂಜೆ ಆಯ್ತಂದ್ರೆ ಉತ್ತಮವಾದಂತ ಮಳೆನೂ ಆಗ್ತಾ ಇದೆ. ಆದ್ರೆ ಮನೆ ಒಳಗಡೆ ಕಾವೇರಿ ನೀರು, ನೀವು ಕೊಡ ಹಿಡಿದ್ರೆ, ಬಕೀಟ್ ಹಿಡಿದ್ರೆ ಅರ್ಧ ಕೊಡನೂ ಕೂಡ ತುಂಬೋದಿಲ್ಲ, ಬಕೀಟ್ ಕೂಡ ತುಂಬೋದಿಲ್ಲ. ಆ ಕಾರಣಕ್ಕಾಗಿ ರಾಜಾಜಿನಗರದ ಶಿವನಹಳ್ಳಿ ಬಳಿಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಈಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯಮಾಡಿ ನೀರು ಕೊಡಿಸಿ ಅಂತೇಳಿ ಜಲಮಂಡಳಿಗೆ ಮನವಿ ಮೇಲೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಊರ ಜಾತ್ರೆ ಇದೆ, ಮೂರು ದಿನಗಳ ಕಾಲ ಬಂದು ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಬಂದವರಿಗೆ ಸರಿಯಾಗಿ ಒಂದು ಕೂಡ ನೀರು ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಇರೋದು. ಬನ್ನಿ ಮಾತಾಡ್ಸೋ ಹೋಗೋಣ, ಅವರೇ ಏನ್ ಹೇಳ್ತಾರೆ ಅಂತೇಳಿ. ಯಾವಾಗಿಂದ ಅಮ್ಮ ನೀರಿನ ಸಮಸ್ಯೆ ಇರೋದು? ನಮ್ಗೆ ಒಂದ್ 3 ತಿಂಗಳಿಂದ ತುಂಬಾ ಸ್ಲೋ ಬರುತ್ತೆ ಸರ್, ನೀರೇ ಬರ್ತಾ ಇಲ್ಲ. ಸ್ನಾನ ಮಾಡಕ್ ನೀರ್ ಸಾಲಲ್ಲ, ನಮ್ಗೆ ಟ್ಯಾಂಕ್ ನೀರ್ ತುಂಬಿಕೊಳ್ಳಕ್ ಆಗಲ್ಲ, ತುಂಬಾ ಸಮಸ್ಯೆ ಆಗಿದೆ. ಕೆಲ್ಸಕ್ಕೂ ಹೋಗೋರು ಬೇಗ ಬೇಗ ಕೆಲ್ಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ತುಂಬಾ ಸಣ್ಣ ಬರುತ್ತಲ್ಲ, ನೀರು ಸಾಕಾಗಲ್ಲ. ಮೊದಲು ನೀರು ಕರೆಕ್ಟ್ ಬರ್ತಿತ್ತು, ಒಂದ್ 6 ತಿಂಗಳಿಂದ ನಮ್ಗೆ ಕರೆಕ್ಟ್ ಆಗಿ ನೀರ್ ಬಿಡಲ್ಲ. ಬಿಟ್ರಿವೆ ಏನ್ ಗೊತ್ತಲ್ಲ, ಇಷ್ಟಪ್ಪ ಬಿಡ್ತಾನ, ಒಂದ್ 2 ಅವರ್ ಬಿಡ್ತಾನೆ ಟ್ಯಾಂಕ್ ತುಂಬಲ್ಲ ಸರ್, ಮೇಲ್ ಮೋಟರ್ ಹಾಕಕ್ ಆಗಲ್ಲ, ಅಷ್ಟೇ ಪ್ರಾಬ್ಲಮ್ ಆಗಿರೋದು ನಮ್ಗೆ. ನೋಡ್ರಿ, ರೋಡ್ ಹೋಗಿ 2 ವರ್ಷ ಆಯ್ತು, 2 ವರ್ಷದಿಂದ ಹೇಳ್ತಾನೆ ಇದೀವಿ, ಎಲ್ಲಾ ರೋಡ್ಗೂ ಸ್ಟಾರ್ ಹಾಕಿದಾರೆ, ಈ ರೋಡ್ ಏನ್ ಕರ್ಮ ಬಂದ್ ಹೇಳ್ರಿ, ಅದನ್ನು ಕಿಮಿ ಮೇಲೆ ಹಾಕೊಳ್ರು. ಎಲೆಕ್ಷನ್ ಬಂದಾಗ ನಮ್ ಗೋಟ್ ಹಾಕಿ ನಮ್ ಗೋಟ್ ಹಾಕಿ ಅಂತಿದಾರೆ. ನಾವು ಓಟ್ ಹಾಕದ್ಮೇಲೆ ಇದೆಲ್ಲ ಮಾಡ್ಬೇಕು ತಾನ, ನೀವು ಏನು ಮಾಡೋರ ಅಂದ್ರೆ ನಾನೇನ್ ಕೊಡ ಹಾಕ್ಬೇಕು? ಇನ್ನು ಬಹಳಷ್ಟು ಜನ ಇದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗೋಣ. ಮೊದಲು ನೀರ್ ಚೆನ್ನಾಗಿ ಬರ್ತಿತ್ತಾ ಇಲ್ಲಿ? ಫಸ್ಟ್ ಸರಿಯಾಗಿ ಬರ್ತಿತ್ತು ಸರ್, ಒಂದ್ 3 ಮಂತ್ಸ್ ಇಂದ ಫುಲ್ ಸ್ಲೋ ಆಗಿ ಬರ್ತಿದೆ ಸರ್, ಫುಲ್ ಸ್ಲೋ ಆಗಿ ಬರ್ತಿದೆ. ಅದಕ್ಕೋಸ್ಕರ ಏನಾಗ್ತಿದೆ, ಕೊಳೆ ಹೈಟ್ ಅಲ್ಲಿ ಇರೋರ್ಗೆ ನೀರ್ ಬರ್ತಿಲ್ಲ, ಅದಕ್ಕಾದಿ ಕಾದಿ ಬೇರೆ ಕಡೆ ಹೋಗಿ ಇಟ್ಕೊಂಡ್ಬೇಕು. ಕುಡಿಯೋ ನೀರು ಕೂಡ ಬರ್ತಾ ಇಲ್ಲ, ಹೈಟ್ ಇರೋರ್ಗೆ ಸ್ವಲ್ಪ ಡೌನ್ ಅಲ್ಲಿ ಇರೋರ್ಗೆ ಸ್ವಲ್ಪ ಬರ್ತಿದೆ. ಅವಾಗೆಲ್ಲ ಸ್ವಲ್ಪ ನೈಟ್ ಅಲ್ಲಿ ಬಿಡ್ತಿದ್ರು, ಇವಾಗ ಬಂದ್ರೆ ಬೆಳಿಗ್ಗೆ 6:30 ಇಲ್ಲ ಅಂದ್ರೆ ಅವಾಗ ಬಿಡ್ತಾರೆ, 1 ಅವರ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. 7:30 ಬಿಟ್ರೆ 1 ಅವರ್ ಅಷ್ಟೇ ಕೊಡ್ತಿದಾರೆ, ಅದ್ರಲ್ಲಿ ಸಾಕಾಗ್ತಾ ಇಲ್ಲ ಸರ್. ಈ ರೋಡ್ ಮಾತ್ರ ತೊಂದ್ರೆ, ಫಸ್ಟ್ ಹಂಗೇನ್ ಇರ್ಲಿಲ್ಲ. ನಾವು ಕೆಲ್ಸಕ್ಕೆ ಹೋಗೋರೆಲ್ಲ ನಾವ್ ಹೆಂಗ್ ಮಾಡ್ಬೇಕು? ಗಾರ್ಮೆಂಟ್ಸ್ ಹೋಗ್ಬೇಕಾಗಿರೋರು ಅವ್ ಮೊನ್ನೆ ಶನಿವಾರ ನಾವ್ ಇಲ್ಲಿ ಬೀದಿ ಕೊಳೆಯಿಂದ ಕುಡಿಯೋ ನೀರು ಇಟ್ಕೊಂಡಿದೀವಿ. ಹಂಗಿಟ್ರೆ ನಾವ್ ಕೆಲ್ಸಕ್ಕೆ ಏನ್ ಹೋಗೋದು? ದಿನ ಉಗಿಸ್ಕೊಳಕ್ ಆಗುತ್ತ? ಒಂದ್ ದಿನ ಬಿಟ್ಟು ಒಂದಿನ. ವಯಸ್ಸಾಗಿರೋ ನಮ್ಮ ಅತ್ತೆ ಇದಾರೆ, ಅವ್ರಿಗೂ ನೀರ್ ಕೊಡ್ಬೇಕು. ವಾಶ್ರೂಮ್ ಹೋದ್ರೆ ನೀರ್ ಇರಲ್ಲ, ಏನ್ ಮಾಡೋಣ ಹೇಳಿ? ಅವ್ರಿಗೂ ತುಂಬಿಕೊಡಕ್ ಆಗುತ್ತೆ ನಾವುಗಳೆಲ್ಲ? ಏನ್ ನಲ್ಲಿ ನೀರಲ್ಲೂ ಬರೋದಿಲ್ಲ, ಎಲ್ಲೂ ಬರಲ್ಲ ಅಂತ ಏನ್ ಮಾಡೋಣ ನಾವು? ನಿಮ್ ಮನೆಯಲ್ಲೂ ಕೂಡ ಅದೇ ಸಮಸ್ಯೆನಾ, ನೀರ್ ಬರ್ತಾ ಇಲ್ವಾ? ಎಲ್ಲಾರ ಮನೇಲೂ ಅದೇ ಸಮಸ್ಯೆನೇ, ನೀರ್ ಸಫಿಶಿಯಂಟ್ ಆಗಿ ಯಾರಿಗೂ ಸಿಗ್ತಾ ಇಲ್ಲ. ಬೆಳಿಗ್ಗೆ 4 ಜಾವ ಬಿಟ್ರು ಅಷ್ಟ ಫ್ಲೂಯೆಂಟ್ ಆಗಿ ಬರ್ತಾ ಇಲ್ಲ. ಇಲ್ಲೆಲ್ಲಾರು ಕೆಲ್ಸಕ್ಕೆ ಹೋಗೋ ವರ್ಗದವ್ರೆ, ಬೆಳಗ್ಗೆ ಸಮ ತುಂಬಿಸ್ಕೊಂಡ್ಬಿಟ್ರೆ ಸಾಯಂಕಾಲ ಕೆಲಸ ಮಾಡ್ತೀವಿ ಅಂತ ಅಂತಾರಲ್ವಾ? ಮೋಟರ್ ಹಾಕಕ್ ನೀರೇ ಇರಲ್ಲ, ಕುಡಿಯಕ್ಕೆಂದ 2 ಬಿಂಡಿಗೆ ಸಾಕಾಗತ್ತೆ, ಎಲ್ಲದಕ್ಕೂ ಬೇಕು. ಬೀದಿ ಕೊಳೆಯಲ್ಲಿ ನೀರು ತಗೊಂಡ್ ಬರ್ತಾರೆ, ಅದು ನನಗೂ ಮಗು ಇದಾರೆ ಪಕ್ಕದ ಮನೆ ಬಿಲ್ಡಿಂಗ್, ಈ ಕಡೆಯಿಂದ ಮಾತ್ರ ನೀರು ಬರ್ತಾನೆ ಇಲ್ಲ. ಅದೇ ಇಲ್ಲೊಬ್ರು ಇದಾರೆ, ಅವ್ರನ್ನ ಮಾತಾಡ್ಸೋಣ. ಏನ್ ಸರ್ ಸಮಸ್ಯೆ? ಜಾಸ್ತಿ ಇಲ್ಲಿ ನೀರು ಸರ್, ಅಲ್ಲಿ ಒಂದು ವಾಲ ಮಾಡಿರೋದ್ರಂತೆ, ವಾಲ್ನ ತಿರುಗಿದ್ರೆ ಬರುತ್ತಂತೆ ನೀರು, ರಾತ್ರಿ ಹೊತ್ತು ಬಂದು ತಿರುಗುತ್ತೆ. ನಾವು ನೋಡಿಲ್ಲ, ಯಾರು ಬಂದು ಆಫ್ ಮಾಡ್ತಾರಂತೆ, ಆ ಕಡೆಗೆ ಹೋಗುತ್ತಂತೆ. ನಮ್ಮಲ್ಲಿ ಇಲ್ಲಿ ರಸ್ತೆ ನೋಡಿ, ಇದನ್ನ ಹೇಳಿದ ಯಾರು ಇಲ್ಲಿ ತಿರುಗೇ ನೋಡಲ್ಲ.
ಯಾರು ತಿರುಗೇ ನೋಡಲ್ಲ. ಇದು ಸಮಸ್ಯೆ ವಾಸ್ತವವಾಗಿ ಸ್ಥಳೀಯರು ಇಲ್ಲಿ ನಾಗರಿಕರು ಏನ್ ಸಮಸ್ಯೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿಂದ ಕನಪ್ಪಸನ್ನ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.